ಶಿಕ್ಷಣ ನೀತಿ ರದ್ದಾದರೆ ರಾಷ್ಟ್ರದ ಶಿಕ್ಷಣ ವ್ಯವಸ್ಥೆಗೆ ಕುತ್ತು ಬರಲಿದೆ ಅಂತ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಆನೇಕಲ್ನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಆನೇಕಲ್ ದೇವಾಂಗ ರಸ್ತೆಯಲ್ಲಿರುವ ಸರ್ಕಾರಿ ಶಾಲೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಎನ್ಇಪಿ ಬಗ್ಗೆ ಇನ್ನೂ ಕಾಂಗ್ರೆಸ್ಗೆ ಅರ್ಥವಾಗಿಲ್ಲ. ವಿದ್ಯಾರ್ಥಿಗಳಿಗೆ ಡಿಗ್ರಿ ಸರ್ಟಿಫಿಕೇಟ್ ನೀಡುವುದು ಕಾಂಗ್ರೆಸ್ ಧ್ಯೇಯವಾಗಿದೆ. ಎನ್ಇಪಿಯಲ್ಲಿ ತಾಂತ್ರಿಕ ಜ್ಞಾನಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತೆ. ಐಟಿಐ ಹಾಗೂ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿ ಎನ್ಇಪಿ ಬಳಿಕ ಭಾರಿ ಬದಲಾವಣೆ ಮಾಡಲಾಗಿದೆ. ಶಾಲೆ ಬಿಡುವ ವಿದ್ಯಾರ್ಥಿಗಳ ಬಗ್ಗೆ ಸರ್ಕಾರಕ್ಕೆ ಯಾವುದೇ ಅಂಕಿಅಂಶವಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿ ರದ್ದಾದರೆ ರಾಷ್ಟ್ರದ ಶಿಕ್ಷಣ ವ್ಯವಸ್ಥೆಗೆ ಕುತ್ತು ಬರಲಿದೆ ಅಂತ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಆನೇಕಲ್ನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಕಾಂಗ್ರೆಸ್ ಅವರು ಇನ್ನೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಡಿಗ್ರಿಗಳನ್ನ ಸರ್ಟಿಫಿಕೇಟ್ಗಳನ್ನ ಕೊಡೋದೇ ಒಂದು ಧ್ಯೇಯ ಅಂತ ಕಾಂಗ್ರೆಸ್ ಅನ್ಕೊಂಡಿತ್ತು. ವಿದ್ಯಾರ್ಥಿಯಲ್ಲಿ ಐಕ್ಯೂ ಇಲ್ಲದೆ ನಿನ್ನ ಡಿಗ್ರಿ ಸರ್ಟಿಫಿಕೇಟ್ಗಳು ಏನನ್ನು ನಿನಗೆ ತರೋದಿಲ್ಲ, ಯಾವ ಬದಲಾವಣೆಯನ್ನು ಕಾಡೋದಿಲ್ಲ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಈ ದೇಶದಲ್ಲಿ ಈಗ ಅವಶ್ಯಕತೆ ಇರ್ತಕ್ಕಂಥ ತಾಂತ್ರಿಕ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡುವಂಥ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ತಾವು ನೋಡ್ಬೋದು. ಈ ದೇಶದಲ್ಲಿ ಇರ್ತಕ್ಕಂಥ ITI ಇರ್ಬೋದು, ಡಿಪ್ಲೊಮಾ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅನೇಕ ಬದಲಾವಣೆಗಳನ್ನು ನಾವು ನೋಡ್ತೀವಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದ ನಂತರ. ಅದ್ರ ಜೊತೆ ಜೊತೆಗೆ ಈ ದೇಶದಲ್ಲಿ ಡ್ರಾಪ್ಔಟ್ಸ್ ಏನಾಗ್ತಾ ಇದ್ದಾರೆ, ಶಾಲೆ ಬಿಡುವಂಥ ವಿದ್ಯಾರ್ಥಿಗಳ ಬಗ್ಗೆ ದೇಶದ ಯಾವುದೇ ರಾಜ್ಯ ಯಾವುದೇ ಸಂಸ್ಥೆಗಳಲ್ಲಿ ಆ ರಿಸರ್ಚ್ ರಿಪೋರ್ಟ್ ಇಲ್ಲ. 6ನೇ ತರಗತಿಗೆ ಯಾಕೆ ಶಾಲೆಗಳನ್ನು ಬಿಟ್ಟು 6ನೇ ತರಗತಿ 5ನೇ ತರಗತಿ ಆದಮೇಲೆ 6ನೇ ತರಗತಿಗೆ ಯಾಕೆ ಶಾಲೆಗೆ ಹೋಗ್ತಾ ಇಲ್ಲ, ಅಲ್ಲಿನ ಡ್ರಾಪ್ಔಟ್ ಸಂಖ್ಯೆ ಎಷ್ಟು, 10ರ ನಂತರ PUC ಅಡ್ಮಿಷನ್ ಆಗೋ ಸ್ಟೇಜಲ್ಲಿ ಅಲ್ಲಿನ ಡ್ರಾಪ್ಔಟ್ ಸಂಖ್ಯೆ ಎಷ್ಟು, ಡ್ರಾಪ್ಔಟ್ಸ್ ಡೇಟಾ ಏನು, PUC ಆದಮೇಲೆ ಅಲ್ಲಿನ ಡ್ರಾಪ್ಔಟ್ಸ್ ಡೇಟಾ ಏನು, ಈ ದೇಶದ ಯಾವುದೇ ಸಂಸ್ಥೆ ಯಾವ ಸೋಷಿಯಲ್ ಸ್ಟಿಗ್ಮಾ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಹಿಂಜರಿತಾ ಇದ್ದಾರೆ, ಯಾವ ಸೋಷಿಯಲ್ ಸ್ಟಿಗ್ಮಾ ಈ ಶಿಕ್ಷಣವನ್ನು ಪಡೆಯೋದ್ರಿಂದ ನಮ್ಗೆ ಉಪಯೋಗ ಇಲ್ಲ ಅನ್ಕೊಂತಾ ಇದ್ದಾರೆ, ಈ ಬಗ್ಗೆ ಯಾವುದೇ ರಿಸರ್ಚ್ ರಿಪೋರ್ಟ್ ಈ ದೇಶದಲ್ಲಿ ನೋಡೋದಿಲ್ಲ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಈ ಡ್ರಾಪ್ಔಟ್ಸ್ ಏನಿದೆ, PUC 1 ಇಯರ್ ಓದಿದಾಗ, BE 1 ಇಯರ್ ಓದಿದಾಗ, ಅಥವಾ MBBS ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿ ಡ್ರಾಪ್ಔಟ್ಸ್ ಆಗ್ತಾರಲ್ಲ, ಆ ಟೆಕ್ನಿಕಲ್ ಕೋರ್ಸಸ್ಸಲ್ಲಿ ಡ್ರಾಪ್ಔಟ್ಸ್ಗೆ ಅವರ ಅಥೆಂಟಿಕೇಟ್ ಏನು, 1 ವರ್ಷ ನೀನು ಕಂಪ್ಲೀಟ್ ಮಾಡಿದ್ಯಾ, 1 ವರ್ಷದ ತಾಂತ್ರಿಕ ಅನುಭವ ನಿನ್ನಲ್ಲಿ ಇದೆ, ಅದಕ್ಕೆ ಒಂದು ಸಂಸ್ಥೆ ಐಡೆಂಟಿಟಿ ಮಾಡಿ ಸರ್ಟಿಫಿಕೇಟ್ ಕೊಡುವಂಥ ವ್ಯವಸ್ಥೆಯನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ನೋಡ್ಬೋದು. ಇದರ ಅರಿವಿಲ್ಲದೆ ಇರೋರು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಬದಲಾವಣೆ ಮಾಡಬೇಕು ಕೊಟ್ಟಿದ್ದಾರೆ. ವರದಿ ಆನಂದ್ ಕುಮಾರ್ ಕೆ, 99 ಕನ್ನಡ ನ್ಯೂಸ್ ಚಾನಲ್, ಆನೇಕಲ್.